ಹಲೋ ಎಲ್ರಿಗೂ ನಮಸ್ಕಾರ ಆಗಿದ್ದೀರಾ. ನಾನಂತೂ ಸಾಕಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವಾಗ ಈ ವಿಡಿಯೋ ಏನರ ಬಗ್ಗೆ ಅಂತ ನೀವು ಆಗಲೇ ಟೈಟಲಲ್ಲಿ ನೋಡಿರ್ತೀರಾ. ಸೂಪರ್ ಅಂದ್ಕೊತಿದ್ದೀರಾ, ಹೊಸಬ ಅಲ್ಲ, ನಾನೇ ನಿಮ್ಮ ಹುಡುಗಾನೇ ಶಶಾಂಕ್ ವೆನ್ನ ಗಂಟಿ. ಎಲ್ಲ ಫುಲ್ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ, ಕ್ಲೀನ್ ಶೇವ್ ಮಾಡಿದ್ದೀನಿ. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಇಷ್ಟು ಉದ್ದ ಆದರೂ ಇದ್ದೇ ಇರ್ತಾ ಇತ್ತು ಬಿಯರ್ಡು. ಫುಲ್ ಕ್ಲಿಯರ್ ಶೇವ್ ಮಾಡಿರೋದು ಇದೇ ಫಸ್ಟು. ಈ ಮುಸ್ತಾಚ್ ಬಿಟ್ಟು ಉದ್ದ ಸೈಡ್ ಲಾಕ್ ಬಿಟ್ಟು ಇದಿಷ್ಟು ತೆಗಿಬೇಕಂತ ಆಸೆ ಇತ್ತು ತುಂಬ ದಿನದಿಂದ, ನೋಡ್ಬೇಕು ಹೆಂಗೆ ಕಾಣುತ್ತೆ ಅಂತ. ಸೊ ಇದು ಮಾಡಿದೆ. ಯಾವತ್ತು ನಿನ್ನೆ ಎಲ್ಲ ಮೊನ್ನೆ ಮಾಡಿದೆ ಅನ್ಕೊತೀನಿ. ಚಿಕ್ಕ ಬಿಟ್ಟು ಹಾಕ್ತೀನಿ ನೋಡಿ ಹೆಂಗಿದೆ. ವೆದರ್ ಅಪ್ಡೇಟ್ ನೋಡೋದಾದರೆ 33 ಡಿಗ್ರಿ ಸೆಲ್ಷಿಯಸ್ ಇದೆ. 3 ಡಿಗ್ರಿ ತೋರಿಸ್ತಾ ಇದೆ ಸೆಲ್ಷಿಯಸ್, 33 ಡಿಗ್ರಿ ಸೆಲ್ಷಿಯಸ್. ಸೊ ಹಾಗೆ ಒಂದು ಚಿಕ್ಕದಾಗಿ ಒಂದು ಟ್ಯಾಬ್ಲೆಟ್ಸ್ ತೋರಿಸ್ತೀನಿ ನೋಡಿ. 3, 2, 1. ಶೋರ್ ಹೆಲ್ಮೆಟ್ ಬಗ್ಗೆ ಫುಲ್ ರಿವ್ಯೂ ಕೊಡ್ತೀನಿ, ತೋರಿಸ್ತೀನಿ ಫಸ್ಟ್ ಹೆಂಗಿದೆ ಅಂತ ಅದು. ಸೊ ಈ ಹೆಲ್ಮೆಟ್ ಸ್ಲೋ ಮೋಷನ್ ವಿಡಿಯೋ ಬರ್ತಿದೆ ನಿಮ್ಮ ಮುಂದೆ. 3, 2, 1. ಹೆಲ್ಮೆಟ್ ಬಂದು XBHP ಅವ್ರ ಡಿಸೈನ್ದು. ಈ ಹೆಲ್ಮೆಟ್ ಆ್ಯಕ್ಚುಲಿ ಬಂದು ಆಕ್ಸಾರ್ ಕಂಪ್ನಿದು. ಆಕ್ಸಾರ್ ಕಂಪ್ನಿ ಮತ್ತು XBHP ಅವರು ಕೊಲಾಬ್ರೇಟ್ ಆಗಿ ಈ ಒಂದು ಡಿಸೈನ್ನ ತೊಗೊಂಬಂದಿದ್ದಾರೆ ಮಾರ್ಕೆಟ್ಗೆ. ಪ್ರೈಸಿಂಗ್ ಎಲ್ಲ ನಾನು ಆಮೇಲೆ ಹೇಳ್ತೀನಿ ವಿಡಿಯೋ ಲಾಸ್ಟಲ್ಲಿ. ಇದೆಲ್ಲ ಫುಲ್ಲು ನಿಮಗೆ ತೋರಿಸಿದ್ದೀನಿ ಇವಾಗ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತೆಲ್ಲ ಕ್ಲೀನಾಗಿ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರ ಈ ಹೆಲ್ಮೆಟ್, ಇದು ಮಾರ್ಕೆಟಲ್ಲಿ ಹೊಸ ಡಿಸೈನ್, ಇದು XBHP ಅವರು ಡಿಸೈನ್ ಮಾಡಿರೋದು. ಹೆಲ್ಮೆಟ್ ಆಕ್ಸಾರ್ ಕಂಪ್ನಿ ಅವ್ರದ್ದು. ಸೊ ಇಲ್ಲಿ ಇದೆ ನೋಡಿ, ಬ್ರ್ಯಾಂಡಿಂಗ್ ಹಾಕಿದ್ದಾರೆ ಹೆಲ್ಮೆಟ್ ಮುಂದೆ ಕಡೆ ಆಕ್ಸಾರ್ ಅಂತ, ಆಕ್ಸಾರ್ ಕಂಪ್ನಿ. ಸೊ ಇದ್ರ ಹೆಲ್ಮೆಟ್ ಸ್ಪೆಷಾಲಿಟಿ ಏನಂದ್ರೆ ಮೇನ್ ಈ ಡಿಸೈನ್. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಈ ಡಿಸೈನ್ ಮೇಲ್ಗಡೆದು XBHP ಅವ್ರ ಡಿಸೈನು, ಇದೆ ಮೇನ್ ಡಿಸೈನ್ ಈ ಹೆಲ್ಮೆಟ್ನ ಇಷ್ಟಪಡೋದಕ್ಕೆ. ಏರ್ ವೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮುಂದೆಗಡೆ ಒಂದು ಏರ್ ವೆಂಟ್ ಇದೆ. ಸೊ ನಿಮಗೆ ಏರ್ ಸ್ವಲ್ಪ ಬೇಕು ಬ್ರೀತ್ ಮಾಡೋಕ್ಕೆ ಅಂದ್ರಲ್ಲ ಇದು ಯೂಸ್ ಮಾಡ್ಬೋದು. ಓಪನ್ನು, ಔಟು. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ವೆಂಟ್ ಕೊಟ್ಟಿದ್ದಾರೆ, ಕ್ಲೋಸು, ಓಪನ್ನು. ಈ ಕಡೆ ಒಂದು ಓಪನ್, ಕ್ಲೋಸ್. ಮತ್ತು ನೀವು ಇಲ್ಲಿ ಒಳಗಡೆ ನೋಡಿದ್ರೆ ಫುಲ್ ಈ ಫೋಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಸ್ಟಾರ್ಟಿಂಗಲ್ಲಿ ಹಾಕ್ದಾಗ ಮಾತ್ರ ಫುಲ್ಲು ಟೈಟ್ ಇರುತ್ತೆ, ಫುಲ್ಲು ಹಿಡ್ದಂಗೆ ಆಗುತ್ತೆ. ಬಟ್ ಹಾಗೆ ಯೂಸ್ ಮಾಡ್ತಾ ಮಾಡ್ತಾ ಫ್ರೀ ಆಗುತ್ತೆ, ಇಟ್ಸ್ ಗುಡ್. ಆ್ಯಕ್ಚುಲಿ ಸಖತ್ತಾಗಿ ಕೂರುತ್ತೆ. ಆಮೇಲೆ ನಿಮಗೆ ಇದ್ರ ಒಳಗಡೆ ಸನ್ವೈಸರ್ ಬರುತ್ತೆ. ಸೊ ನೀವು ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಅಥವಾ ಬಿಸಿಲೇನಾದರೂ ನಿಮ್ಮ ಕಣ್ಣಿಗೆ ಹೊಡಿತಾ ಇದ್ರೆ ಆರಾಮಾಗಿ ಇದನ್ನು ಹಾಕೊಂಬಿಡ್ಬೋದು. ಸೊ ಆಮೇಲೆ ಈ ಮುಂದೆ ಕಡೆ ವೈಸರ್ ಇದೆಲ್ಲ ಇದು ನೋಡಿ, ಇದು ಒಳಗಡೆ ಆ್ಯಂಟಿ ಫಾಗ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ನೀವು ಫಾಗ್ ಬರುತ್ತಲ್ಲ ಅವಾಗೆಲ್ಲ ಇದು ಗ್ಲೇರ್ಸ್ ಕೂರೋದಿಲ್ಲ, ಸೊ ಹಾಗೆ ಹೊರಟೋಗ್ಬಿಡುತ್ತೆ, ಫಾಗಪ್ ಆಗಲ್ಲ. ಈ ಹೆಲ್ಮೆಟ್ ಡಾಟ್ ಸರ್ಟಿಫೈಡ್ ಇಲ್ಲಿ ಕಾಣುತ್ತೆ ನಿಮಗೆ ನೋಡಿ. ಇಲ್ಲಿ ಡಿಸೈನ್ ನೋಡ್ಬೋದು ನೋಡಿ, 299 ಸ್ಪೀಡ್ ಆಫ್ ಥಾಟ್ ಅಂತ ಇದೆ. ಈ 299 ಬಂದು ನಮ್ಮ ಇಂಡಿಯಾದಲ್ಲಿ
ಎಲ್ಲ ಆಲ್ಮೋಸ್ಟ್ ಯಾವ್ಯಾವ ಸೂಪರ್ ಬೈಕ್ ಇದೆಯೋ ಅಥವಾ ಯಾವ ಬೈಕ್ ಇದೆಯೋ ಸ್ಪೀಡ್ ಲಿಮಿಟ್ ಇಂಡಿಯಾದಲ್ಲಿ 299. ಸೊ ಆ ಡಿಸೈನ್ನೇ ಈ ಹೆಲ್ಮೆಟ್ ಮೇಲೆ ಮಾಡಿದ್ದಾರೆ. XBHP ಅಂತ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ನೋಡಿ ಈ ಡಿಸೈನು. ಅದಕ್ಕೆ ಅಂತಲೇ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಈ ಹೆಲ್ಮೆಟು, ಈ ಹೆಲ್ಮೆಟ್ ಕಲರ್ ಡಿಸೈನ್ಗೆ. ಕೆಳಗಡೆ ದಿ ಬೈಕರ್ ಅಂತ ಪ್ರಿಂಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಎರಡು ಸ್ಲಾಟ್ಸ್ ಇದೆ, ಫಸ್ಟ್ ಸೆಕೆಂಡ್ ಸ್ಲಾಟ್ ಈ ಕಡೆ. ಸೊ ನೀವು ಇಂಟರ್ಕಾಮ್ ಹಾಕಬೇಕಾದ್ರೆ ಸೊ ನೀವು ಸ್ಪೀಕರ್ಸ್ನ ಇಲ್ಲಿ ಸೆಟ್ ಮಾಡ್ಕೋಬೋದು. ಔಟ್ಸೈಡ್ ಇಂಟರ್ಕಾಮ್ ಇಲ್ಲೆಲ್ಲಾದರೂ ಮೌಂಟ್ ಮಾಡಿ ಇದೊಂದು ಸ್ವಲ್ಪ ಇಷ್ಟು ದೊಡ್ಡದಾಗಿ ಬರುತ್ತೆ ಮತ್ತು ಆ್ಯಂಟಿನ ಬರುತ್ತೆ. ನಾನು ಅದನ್ನು ಯೂಸ್ ಮಾಡಿಲ್ಲ ಇದುವರೆಗೂ, ಬಟ್ ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಅವ್ರು ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಐಡಿಯಾ ಇದೆ. ಸೊ ಇಲ್ಲಿ ಮೌಂಟ್ ಮಾಡ್ತಾರೆ ಅದನ್ನು. ಸೊ ಇದನ್ನು ವೇರ್ ಮಾಡಿ ನೋಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಹೆಲ್ಮೆಟ್ನ ಆಗಲೇ ಒಂದು ಎರಡು ಮೂರು ಸಲ ನೋಡಿರ್ತೀನಿ ನನ್ನ ವಿಡಿಯೋದಲ್ಲಿ, ಯಾಕೆಂದರೆ ನಾನು ಬೈಕ್ ತೊಗೊಂಡಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಎಲ್ಲ ಕಡೆ ಸಿಗುತ್ತೆ, ಬಟ್ ನಾನು ತೊಗೊಂಡಾಗ JC ರೋಡಲ್ಲಿ ಮಾತ್ರ ಇದ್ದಿದ್ದು. ಅವರು ಇದು ಆಲ್ಮೋಸ್ಟ್ ನಾನು ತೊಗೊಂಡಾಗಲೇ 6 to 8 months ಆಗ್ತಾ ಬಂತು. ನಾನು ಬೈಕ್ ಯಾವಾಗ ತೊಗೊಂಡೋ ಅವಾಗ ಒಂದು 15 days ಆದಮೇಲೆ ತೊಗೊಂಡಿದ್ದೆ ಇದು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಜನಗಳಿಗೂ ಗೊತ್ತಾಗಲಿ ಈ ಥರದ್ದೊಂದು ಹೆಲ್ಮೆಟ್ ಇದೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಒತ್ತಿಬಿಡಿ.